ಹುಷಾರಿದೆಯಾ ಇಲ್ಲಿ? ಎಲ್ಲ ಶಬ್ದಗಳನ್ನು ಸೈಲೆಂಟ್ ಮಾಡು. ಇನ್ನೇನು ಶಬ್ದ ಬರ್ತಾ ಇದೆ? ಬೋರ್ ಮೇಲೆ ಆಗಿದೆ ಅಂತ ಸ್ವಲ್ಪ ಆಫ್ ಮಾಡಿ. ಯಾಕೆ ಅಂದ್ರೆ ನಿಮ್ಮ ವಯಸ್ಸು 30 ದಾಟಿಲ್ಲ, 18 ದಾಟಿಬಿಟ್ರೆ ಆಮೇಲಿನ 12 ವರ್ಷ ಇಡೀ ನಮ್ಮ ಜೀವಮಾನದಲ್ಲಿ ಅಂತಹ ಅದ್ಭುತವಾದ ದಿನಗಳು ಮತ್ತೆ ಬರಲ್ಲ. ಸ್ವಯಂ ಶ್ರೀ ರಾಮಕೃಷ್ಣರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಒಬ್ಬ ಮನುಷ್ಯ ಜೀವನದಲ್ಲಿ ಮಹತ್ತರವಾದದನ್ನು ಸಾಧಿಸಬೇಕು ಅಂದರೆ ಅದರ ಪ್ರಾರಂಭ 18-30 ಒಳಗಾಗಬೇಕು ಅಂತ ಹೇಳಿ ಶ್ರೀರಾಮಕೃಷ್ಣರು ಆಗಾಗ್ಗೆ ಹೇಳ್ತಾ ಇದ್ರು. ನೀವು ಏನಾದರೂ ಆಗಿ, ಮತ್ತು ಇತಿಹಾಸದ ಉದ್ದಕ್ಕೂ ನಾವು ನೋಡ್ತಾ ಬಂದರೆ ಇವತ್ತು ಯಾರ್ಯಾರು ಇತಿಹಾಸವನ್ನು ಕಟ್ಟಿದ್ದಾರೆ, ದೇಶಗಳನ್ನು ಕಟ್ಟಿದ್ದಾರೆ, ವಿಜ್ಞಾನ ಕ್ಷೇತ್ರವನ್ನು ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದ್ದಾರೆ, ಸ್ವಾತಂತ್ರ್ಯ ಆಂದೋಲನದಲ್ಲಿ ಧುಮುಕಿ ಇನ್ನಿಲ್ಲದ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ, ಜಗತ್ತೇ ಬೆರಗಾಗುವಂತಹ ಸಾಧು ಸನ್ಯಾಸಿಗಳಾಗಿದ್ದಾರೆ. ಇವರೆಲ್ಲರ ಜೀವನವನ್ನು, ಕೆಲವೊಂದು ವಿನಾಯಿತಿಗಳನ್ನು ಬಿಟ್ಟರೆ ಇವರೆಲ್ಲರ ಜೀವನಗಳಲ್ಲಿ ಈ ಮಹಾನ್ ಸಾಧನೆಗೆ ಪ್ರೇರಣೆ ಮತ್ತು ಪ್ರಾರಂಭ ದೊರೆತಿದ್ದು 18-30 ಒಳಗೆ. ಕಾರಣ ಇಷ್ಟೇ, ಈ ವಯಸ್ಸಿಗೆ ಕೆಲವು ಲಕ್ಷಣಗಳಿವೆ, ಆ ಲಕ್ಷಣಗಳು 30 ಕಳೆದ ಮೇಲೆ ಇರಲ್ಲ, 18-ಕ್ಕಿಂತ ಮುಂಚೆಯೂ ಎಷ್ಟೋ ಜನರಲ್ಲಿ ಇರಲ್ಲ. ಕೆಲವರಿಗೆ ಇನ್ನೂ ಸ್ವಲ್ಪ ಬೇಗ, ಶಂಕರಾಚಾರ್ಯರು, ವಿವೇಕಾನಂದರು ಇವರಿಗೆಲ್ಲ ಬೀಜ ರೂಪದಲ್ಲಿ ಇನ್ನೂ ಮೊದಲೇ ಇರುತ್ತೆ, ಆದರೆ ಸ್ಫುಟಗೊಳ್ಳುವುದು, ಅವರ ಕ್ಲಾರಿಟಿ ತಗೊಳ್ಳುವುದು, ಸ್ಪಷ್ಟವಾಗುವುದು 18-30 ನಡುವೆ. ಈಗ ನೀವೆಲ್ಲ ಆ ವಯಸ್ಸಲ್ಲಿರೋ ಬಹಳ ಅದೃಷ್ಟವಂತರು. ನನಗೆ ಅದೃಷ್ಟ ಇಲ್ಲ, ನಾನು ಆ ಸ್ಟೇಜ್ ಆ ಹಂತ ದಾಟಿ ಬಂದವನು. ಒಂದು ರೀತಿಯಲ್ಲಿ ನಿಮ್ಮನ್ನು ನೋಡಿದ್ರೆ ನನಗೆ ಒಂದು ಸ್ವಲ್ಪ ಹೊಟ್ಟೆ ಬಿಚ್ಚು. ಎಂಥ ಅದ್ಭುತವಾದಂತಹ ಜೀವನದ ಹಂತದಲ್ಲಿ ನೀವಿದ್ದೀರಿ. ಈ ಹಂತದಲ್ಲಿ ಏನು ಲಕ್ಷಣ ಇರುತ್ತೆ? ಮೊದಲನೇ ಲಕ್ಷಣ, ಸೋಲು ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ಒಂದು ನಾಣ್ಣುಡಿಯಲ್ಲಿ ಕನ್ನಡದಲ್ಲಿ ಹೇಳ್ತಾರೆ, ಮೀಸೆ ಹುಟ್ಟವನು ದೇಶ ಕಾಣ. ಮೀಸೆ ಹುಟ್ಟುತ್ತಾ ಇರೋ ವಯಸ್ಸು ಸಾಮಾನ್ಯವಾಗಿ 13-14 ಪ್ರಾರಂಭ ಆಗುತ್ತೆ, 18-ಕ್ಕೆ ಸ್ವಲ್ಪ ಮೀಸೆ ಸ್ಪಷ್ಟವಾಗಿ ಬಂದಿರುತ್ತೆ. ಮೀಸೆ ಹುಟ್ಟೋನು ದೇಶ ಕಾಣ. ದೇಶ ಕಾಣ ಅಂದರೆ ದೇಶವನ್ನೇ ಲೆಕ್ಕ ಕೆಡಲ್ಲ ಅವನು. ಹೇ ನಡೀರಿ, ನೀವು ಯಾವ ಲೆಕ್ಕ ನನಗೆ ಅನ್ನೋ ಧೋರಣೆಯೇ ಇರುತ್ತೆ. 18-30 ವಯಸ್ಸಿನಲ್ಲಿ ಇನ್ನೊಂದು ದೊಡ್ಡ ಲಕ್ಷಣ ಇದೆ. ಎರಡು ಲಕ್ಷಣ ಹೇಳಿದೆ ನಾನು, ಅದರಲ್ಲಿ ಪ್ರಮುಖವಾದ್ದು ಸೋಲು ಒಪ್ಪಿಕೊಳ್ಳೋದಿಲ್ಲ. ಬಿಸಿ ರಕ್ತ, ರಕ್ತ ಬಿಸಿಯಾಗಿರುತ್ತೆ. ಇನ್ನೊಂದು ಲಕ್ಷಣ, ಆ ಸಂದರ್ಭದಲ್ಲಿ ಪ್ರತಿ ಯುವಕ ಮತ್ತು ಯುವತಿ ಜೀವನದಲ್ಲಿ ಒಬ್ಬ ಹೀರೋ, ಒಬ್ಬ ಹೀರೋನ ಹುಡುಕ್ತಾನೆ. ನನ್ನ ಹೀರೋ ಯಾರು? ನನಗೂ ಇತ್ತು ಈ ಲಕ್ಷಣಗಳೆಲ್ಲ 18-30 ಇದ್ದಾಗ. ನನಗೂ ಇತ್ತು, ನಿಮಗೂ ಇರುತ್ತೆ, ಅಲೆಕ್ಸಾಂಡರ್ನಿಗೂ ಇತ್ತು. ಸಾಕ್ರಟೀಸ್ ಕೂಡ ಹೇಳ್ತಾನೆ, ಈ ಯುವಕರಿಗೆಲ್ಲ ಏನಾಗಿದೆ, ಇಷ್ಟು ಸೊಕ್ಕು ಯಾಕೆ ಇವರಿಗೆ, ಯಾವ ನಿಯಮವನ್ನು ಇವರು ಪಾಲಿಸೋದಿಲ್ಲ ಯಾಕೆ ಅಂತ ಸಾಕ್ರಟೀಸ್ ಒಂದು ಕಡೆ ಹೇಳ್ತಾನೆ. ಇವರು ನಿಯಮಗಳನ್ನೇ ಪಾಲಿಸಲ್ಲ ಯಾಕೆ? ಆ ವಯಸ್ಸು ಹಾಗೇನೆ. ಏ ನಾವು ಯಾರು ಲೆಕ್ಕಕ್ಕಿಡ, ನಾನು ಹೀಗೇನೆ, ಏನ್ ಮಾಡ್ತೀಯ? ಒಂದು ರೀತಿಯ ರಭಸದಿಂದ ಪ್ರವಾಹದೋಪಾದಿಯಲ್ಲಿ ಹರಿತಾ ಇದ್ದೀರೋ ನದಿ, ಆ ಹಳ್ಳಿನ ಕೊಚ್ಕೊಂಡು ಹೋಗು, ಈ ಹಳ್ಳಿನ ಕೊಚ್ಕೊಂಡು ಹೋಗು ಅನ್ನುವ ರೀತಿಯಲ್ಲಿ ನದಿ ಹರಿತಾ ಇದೆಯಲ್ಲ, ಆ ನದಿಯೇ ಯುವಕರು ಮತ್ತು ಯುವತಿಯರು. ಹೀರೋನ ಹುಡುಕ್ತಾ ಇರ್ತಾರೆ, ನನ್ನ ಹೀರೋ ಯಾರಾಗಬೇಕು. ಇನ್ನೊಂದು ಬಹಳ ಮಟ್ಟಿನ ಹುಡುಗರಲ್ಲಿ ಇರುತ್ತೆ, ಕೆಲವರಲ್ಲಿ ಇರಲ್ಲ. ಗುರಿ ಅಂದ್ರೆ ಏನ್ ಗುರಿ ಇಟ್ಕೊಂಡಿರ್ತಾರೆ ಅಂದ್ರೆ ದೊಡ್ಡ ಗುರಿನೇ ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರಲ್ಲ. ಇಟ್ಕೊಂಡಿಲ್ಲ ಅಂದ್ರೆ ಇಟ್ಕೊಳ್ಬೇಕು. ಇದೆಲ್ಲ
ಅಲಾಸ್ಕಾದಿಂದ ಹಿಡಿದು ಸ್ಕಾಂಡಿನೇವಿಯಾವರೆಗೆ ಹೋಗಿ, ಅಲಾಸ್ಕಾದಿಂದ ನಾರ್ವೆ ಸ್ವೀಡನ್ವರೆಗೆ ಹೋಗಿ, ಈ ಕಡೆ ಸೈಬೀರಿಯಾದಿಂದ ಹಿಡಿದು ಈ ಕಡೆ ಚಿಲಿವರೆಗೆ ಹೋಗಿ, ಈಜಿಪ್ಟಿಂದ ಹಿಡಿದು ಸೌತ್ ಆಫ್ರಿಕಾವರೆಗೆ ಹೋಗಿ, ಯಾವ ಮೂಲೆಗೂ ಹೋಗಿ ಪ್ರಪಂಚದಲ್ಲಿ ಯಾವ ಕಾಲಕ್ಕೆ ಹೋಗಿ, ಯುವಕರಲ್ಲಿ ಈ ಲಕ್ಷಣಗಳಿರುತ್ತವೆ. ಯಾವ ದೇಶದ ಯುವಕನಲ್ಲೂ ಇರುತ್ತೆ. ಆದರೆ ಭಾರತೀಯ ಯುವಕನಿಗೆ ಒಂದು ದೊಡ್ಡ ಸೌಭಾಗ್ಯ ಇದೆ, ಬೇರೆ ದೇಶದ ಯುವಕರಿಗೆ ಈ ಸೌಭಾಗ್ಯ ಇಲ್ಲ. ಒಂದೊಂದು ಮಾತನ್ನು ಗಮನಿಸಿ. ಇದೆಲ್ಲ ಸ್ವಾಮಿ ವಿವೇಕಾನಂದರ ಚಿಂತನೆಗಳು, ನನ್ನದೇ ರೀತಿಯಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೆ. ನಿಮ್ಗೆ ಅರ್ಥವಾಗಿ ಓ ಹೀಗೆಲ್ಲ ಇದೆಯಾ ಅಂತ ನಿಮ್ಗೆ ಅನಿಸ್ಲಿ ಅಂತ ಹೇಳೋದಕ್ಕೆ ನನ್ನದೇ ಒಂದು ಮೆಥಡ್ ತಗೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರಲ್ಲಿ ಒಂದು ವಾಕ್ಯವು ನನ್ನದಲ್ಲ, ಇದೆಲ್ಲ ವಿವೇಕಾನಂದರ ಚಿಂತನೆಗಳು. ಏನು ನಿಮಗಿರೋ ಅಡ್ವಾಂಟೇಜ್, ನಿಮಗಿರೋ ಅನುಕೂಲ? ಭಾರತೀಯ ಯುವಕನಿಗೆ ಮಾತ್ರ ಇರುವ ಅನುಕೂಲ, ಬೇರೆ ದೇಶದ ಯುವಕರಿಗೆ ಯುವತಿಗೆ ಇಲ್ಲದೇ ಇರೋ ಅನುಕೂಲ ಏನು ಅಂತಂದ್ರೆ, ನೀವು ನಂಬಲ್ಲ. ನಾನು ಹೇಳಿದ್ರೆ ಇವಾಗ ನೀವು ನಂಬಲ್ಲ, ಯಾಕೆಂದ್ರೆ ಅದರ ವಿರುದ್ಧವಾಗಿಯೇ ನಿಮ್ಮ ಪುಸ್ತಕಗಳು, ಅದರ ವಿರುದ್ಧವಾಗಿಯೇ ನ್ಯೂಸ್ ಪೇಪರ್ಗಳು, ಅದರ ವಿರುದ್ಧವಾಗಿಯೇ ಟಿವಿ ಡಿಸ್ಕಷನ್ಸ್, ಅದರ ವಿರುದ್ಧವಾಗಿ ಎಷ್ಟೋ ಚಿಂತನೆಗಳು ನಡೆದು ನೀವು ಅದನ್ನೆಲ್ಲ ಕೇಳಿ, ನಿಮ್ಮ ಕ್ಲಾಸ್ ರೂಮ್ನಲ್ಲಿ ನಿಮ್ಮ ಮೇಷ್ಟ್ರುಗಳು ಹಾಗೆಯೇ ಮಾತಾಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯಂದರು ಬಹಳ ಮಟ್ಟಿಗೆ ಹಾಗೆಯೇ ಮಾತಾಡಿ, ಈಗ ನಾನೊಂದು ವಿಷಯ ಹೇಳಿದ್ರೆ ನೀವು ನಂಬಲ್ಲ. ನಂಬಲಿಲ್ಲ ಅಂದರೆ ನಷ್ಟ ನಿಮಗೆ, ನಂಬಿದರೆ ಲಾಭ ನಿಮಗೆ. ಏನದು? ನಿಮಗಿರುವ ರಕ್ತ ಈ ಪ್ರಪಂಚದಲ್ಲಿ ಯಾವುದೇ ದೇಶದ ಯುವಕನಿಗೆ ಇಲ್ಲ. ಒಂದು ಪ್ರದೇಶವನ್ನ ಉದ್ಧಾರ ಮಾಡಬೇಕು ಅಂದ್ರೆ, ಕಾಡು ಮನುಷ್ಯರ ಒಂದು ಗುಂಪು ನಾಗರಿಕರಾಗಬೇಕು ಅಂತಂದ್ರೆ, ಜೀವನ ಅಂದ್ರೆ ಏನು, ಜೀವನದಲ್ಲಿ ಸಾಧಿಸಬೇಕಾದ ಏನನ್ನ, ಕೊನೆಯವರೆಗೂ ನಾವು ಹೆಮ್ಮೆ ಪಟ್ಟುಕೊಳ್ಳುವ ರೀತಿಯಲ್ಲಿ ಜೀವನ ಇರಬೇಕು ಅಂದ್ರೆ ಹೇಗಿರಬೇಕು ಜೀವನ? ಯಾಕೆ ಅಲೆಕ್ಸಾಂಡರ್ನಿಗೆ ಕೊನೆ ಕಾಲದಲ್ಲಿ ತನ್ನ ಬಗ್ಗೆ ತನಗೆ ಹೆಮ್ಮೆ ಇರಲಿಲ್ಲ. ನಾವು ಅಲೆಕ್ಸಾಂಡರ್ನ ಅನುಸರಿಸುವಂತೆ ನಮ್ಮ ಪುಸ್ತಕಗಳು, ನಮ್ಮ ಟಿವಿ ಡಿಸ್ಕಷನ್ಗಳು, ನಮ್ಮ ಚಿಂತನೆಗಳು, ನಮ್ಮ ಸಮಾಜದ ದೊಡ್ಡವರು ಅವರ ವಿಚಾರಗಳು ಹೇಗಿರುತ್ತೆ ಅಂದರೆ, ನಾವು ಅಲೆಕ್ಸಾಂಡರ್ನ ಅನುಸರಿಸಲಿ ಅನ್ನೋ ರೀತಿಯಲ್ಲಿ. ಆದರೆ ಅಲೆಕ್ಸಾಂಡರ್ನಿಗೆ ತನ್ನ ಕೊನೆಯ ಭಾಗದಲ್ಲಿ, ಜೀವನದ ಕೊನೆಯ ಭಾಗದಲ್ಲಿ ತನ್ನ ಬಗ್ಗೆ ತನಗೆ ರಿಗ್ರೆಟ್ಸ್ ಇತ್ತು, ಪಶ್ಚಾತ್ತಾಪ ಆಯಿತು. ನೆಪೋಲಿಯನ್ನನಿಗಂತೂ ಒಂದು ನಯಾಪೇಸೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಇರಲಿಲ್ಲ. ಪಾಶ್ಚಾತ್ಯ ಪ್ರಪಂಚ ಸೃಷ್ಟಿ ಮಾಡಿರ್ತಕ್ಕಂಥ ಇಬ್ಬರು ದೊಡ್ಡ ಹೀರೋಗಳು, ಸಾಮಾನ್ಯವಾಗಿ ನಾವು ಸಾಧನೆ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ಹೊರಟ್ರೆ ನಮಗೆ ಕಾಣುವಂಥದ್ದು ಇದು. ಆದರೆ ವಿವೇಕಾನಂದರು ಹೇಳ್ತಾರೆ, ಭಾರತೀಯರಿಗೆ ನಾವು ಕೊಟ್ಟ ಆದರ್ಶಗಳು ಬೇರೆ, ಭಾರತೀಯರಲ್ಲಿ ಧೀರ ಅಂತಂದರೆ ನಾವು ಕೊಟ್ಟ ಡೆಫಿನೇಷನ್ನೇ ಬೇರೆ. ಸಾಧಕ ಯಾರು, ಹೀರೋ ಯಾರು, ಆ ಡೆಫಿನೇಷನ್ನೇ ಬೇರೆ. ಏನು ಡೆಫಿನೇಷನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಯಾರಲ್ಲಿ ಬುದ್ಧಿ ಪ್ರಚಂಡವಾಗಿ ಬೆಳೆದಿದೆಯೋ, ಯಾರಲ್ಲಿ ನೈತಿಕತೆ ಎನ್ನುವಂಥದ್ದು ಅದ್ಭುತವಾಗಿ ಬೆಳೆದಿದೆಯೋ, ಪ್ರಾಣ ಹೋದರೂ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡಲಾರದೋ, ಆದರ್ಶಗಳಿಂದ ಇಳಿಯಲಾರದೋ, ಆದರ್ಶಗಳಿಂದ ಪಕ್ಕಕ್ಕೆ ಬರಲಾರದೋ, ಯಾರ ಬುದ್ಧಿಗೆ ಈ ಪ್ರಪಂಚದ ಯಾವ ಸೀಕ್ರೆಟ್ಟು ಆಚೆ ಉಳಿಯೋದಿಲ್ಲವೋ, ಅಂತಹ ಅದ್ಭುತವಾದ ಬುದ್ಧಿಶಕ್ತಿ ಯಾರಲ್ಲಿದೆಯೋ, ಮತ್ತು ಆ ಬುದ್ಧಿಶಕ್ತಿ, ಈ ಅದ್ಭುತವಾದ ನೈತಿಕ ಶಕ್ತಿ ಇದನ್ನೆಲ್ಲ ಕೇವಲ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳದೆ ನೂರಾರು ಜನರಿಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋ ವ್ರತಬದ್ಧನಾಗಿದ್ದಾನೋ ಅವನು ಹೀರೋ, ಅವನೇ ಅದ್ಭುತ ವ್ಯಕ್ತಿ, ಅವನೇ ಇತಿಹಾಸದ ನಿರ್ಮಾಪಕ. ಒಬ್ಬ ರಾಮ, ಒಬ್ಬ ಕೃಷ್ಣ, ಒಬ್ಬ ಬುದ್ಧ, ಒಬ್ಬ ಶಂಕರಾಚಾರ್ಯರು, ಒಬ್ಬ ವಿವೇಕಾನಂದರು, ಅವರೆಲ್ಲ ಹೀಗೆ ಬದುಕಿದ್ರು. ಅಲೆಕ್ಸಾಂಡರ್ ಹೀಗೆ ಬದುಕಲಿಲ್ಲ, ನೆಪೋಲಿಯನ್ ಹೀಗೆ ಬದುಕಲಿಲ್ಲ. ಪಾಪ ಅವ್ರು ಗೊತ್ತಿರಲಿಲ್ಲ, ಅವ್ರು ಯಾರು ಹೇಳೋದಕ್ಕೆ ಯಾರು ಗೊತ್ತೇ ಇರಲಿಲ್ಲ. ಚೈನಾ ದೇಶದ ಒಬ್ಬ ಮಹಾನ್ ಚಿಂತಕ ವಿಶ್ವಸಂಸ್ಥೆಯಲ್ಲಿ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಚೈನಾ ಟು ಯುನೈಟೆಡ್ ನೇಷನ್ಸ್ ಆಗಿದ್ದಂತ ಒಬ್ಬ ವ್ಯಕ್ತಿ ಇಂಡಿಯಾ ಬಗ್ಗೆ ಬರೀತಾನೆ. ಓ ಭಾರತದಲ್ಲಿದೆ, ಭಾರತೀಯನೇ, ನಿನ್ನ ರಕ್ತದಲ್ಲಿದೆ, ಬೇರೆಯವರಿಗಿಲ್ಲ ಈ ರಕ್ತ, ಬೇರೆಯವರಿಗಿಲ್ಲ. ಆದ್ದರಿಂದ ವಿಜ್ಞಾನಿ ಹೇಳಿದ್ದು ನಮ್ಗೆ ಇವತ್ತು ಗೊತ್ತಾಗ್ತಾ ಇರೋದು, ಅಷ್ಟು ಹಿಂದೆ ಫ್ರಿಜೋಫ್ ಕ್ಯಾಪ್ರಾ, ದಿ ಸ್ಕೇಲ್ ಆಫ್ ದಿಸ್ ಏನ್ಷಿಯಂಟ್ ಮಿತ್ ಈಸ್ ಇಂಡೀಡ್ ಸ್ಟ್ಯಾಗರಿಂಗ್. ಅವನೇ ಮಾತು ಹೇಳ್ತೇನೆ ಮುಂದೆ. ದಿ ಸ್ಕೇಲ್ ಆಫ್ ದಿಸ್ ಏನ್ಷಿಯಂಟ್ ಮಿತ್, ಏನ್ಷಿಯಂಟ್ ಮಿತ್ ಅಂದ್ರೆ ಭಾರತೀಯರ ಜ್ಞಾನ ತಿಳ್ಕೋಬಹುದು,
ಇವತ್ತಿನ ಸಂದರ್ಭಕ್ಕೆ ಭಾರತೀಯರ ಜ್ಞಾನ ಸ್ಟ್ಯಾಗರಿಂಗ್, ಮೂಗಿನ ಮೇಲೆ ಬೆರಳಿಟ್ಕೊಂಡು ಹಾಕೋ ದಿಗ್ಭ್ರಮೆಗೊಳಿಸುತ್ತೆ ನಮ್ಮನ್ನ. ದಿ ಸ್ಕೇಲ್ ಆಫ್ ದಿಸ್ ಏನ್ಷಿಯಂಟ್ ಮಿತ್ ಈಸ್ ಇನ್ ಡೀಡ್ ಸ್ಟ್ಯಾಗರಿಂಗ್. ಇಟ್ ಹ್ಯಾಸ್ ಟೇಕನ್ ಮ್ಯಾನ್ ಕೈಂಡ್ ಮೋರ್ ದ್ಯಾನ್ 2000 ಇಯರ್ಸ್ ಟು ಕಮ್ ಅಪ್ ಅಗೇನ್ ವಿತ್ ಸಿಮಿಲರ್ ಕಾನ್ಸೆಪ್ಟ್ಸ್. ಅವರು ಆವತ್ತು 2000 ವರ್ಷಗಳ ಹಿಂದೆ ಹೇಳಿದ್ದನ್ನ ಇವತ್ತು ನಾವು ತಿಳ್ಕೊಳ್ಳೋಕೆ 2000 ವರ್ಷ ಬೇಕಾಯ್ತಲ್ಲ. ಏನಿದ್ರ ಅರ್ಥ? ಅಮೆರಿಕ 2000 ವರ್ಷಗಳ ನಂತರ ತಿಳ್ಕೊಳ್ಳುವುದು ನಮಗೆ 2000 ವರ್ಷಗಳ ಮೊದಲು ಗೊತ್ತಿರುತ್ತೆ. ಅಥವಾ ಇವತ್ತಿನ ಪ್ರಪಂಚ ಇವತ್ತು ಏನು ತಿಳ್ಕೊಳ್ತಾ ಇದೆಯೋ ಅದನ್ನು 2000 ವರ್ಷಗಳ ಹಿಂದೆ ತಿಳ್ಕೊಳ್ಳಬಲ್ಲ ಸಾಮರ್ಥ್ಯ ಭಾರತಕ್ಕಿದೆ, ಭಾರತೀಯನಿಗಿದೆ, ಭಾರತೀಯರಾದ ನಿಮಗಿದೆ. ನನಗೆ 35% ಬರುತ್ತಾ? ನನಗೆ 50% ಬರುತ್ತಾ? ಸ್ಕ್ವಾಡ್ ಬರಲಿಲ್ಲ ಅಂದ್ರೆ ಪಾಸ್ ಆಗ್ತೀನ ಗಣೇಶ? ಇವತ್ತು ಸ್ಕ್ವಾಡ್ ಬರದೇ ಇರಲಪ್ಪ. ಗಣೇಶನ ದೇವಸ್ಥಾನಕ್ಕೆ ಹೋಗೋದೇ ಎಕ್ಸಾಮಿನೇಷನ್ ದಿನ, ಇದ್ಯಾವತ್ತೂ ಹೋಗಲ್ಲ. ಇವತ್ತು ಸ್ಕ್ವಾಡ್ ಬರದೇ ಇರಲಪ್ಪ, ಬಂದರೂ ನಾನು ಸಿಕ್ಕಾಕೊಳ್ಳದೇ ಇಲ್ಲ. ಯಾವತ್ತು ನೀವು ಹೋಗಿದ್ದು? April 15. ಗಣೇಶ ನಿಮಗಿಂತ ಬಹಳ ಬುದ್ಧಿವಂತ ಅಲ್ವಾ? ಆದ್ರಿಂದ ಅವನು ಹೇಳ್ತಾನೆ, ಜೂನ್ನಲ್ಲೇ ಕಾಲೇಜ್ ಪ್ರಾರಂಭ ಆಯಿತು, ಏಪ್ರಿಲಲ್ಲಿ ಬಂದಿದೆಯಲ್ಲೋ, 6 ಏನ್ ಮಾಡ್ತಿದ್ಯೋ ನಾನು ನಿನಗೆ 6 ಅಕ್ಟೋಬರ್ನಲ್ಲಿ ಆಶೀರ್ವಾದ ಮಾಡ್ತೇನೆ. ಇಷ್ಟು ಕರ್ನಾಟಕದ ಮಟ್ಟದಲ್ಲಿ ಒಂದು ಗೋಲ್ಡ್ ಮೆಡಲ್ ತಗೊಳ್ಳೋದಕ್ಕೆ, ಕರ್ನಾಟಕದ ಮಟ್ಟದಲ್ಲಿ ರ್ಯಾಂಕ್ ತಗೊಳ್ಳೋದಕ್ಕೆ ಇಷ್ಟು ಕಷ್ಟವಾ ನಮಗೆ? ನಮ್ಗೆ ಕಷ್ಟವಾಗ್ತಾ ಇದೆ ಯಾಕೆ? ನೀನು ಯಾರಂತಲೇ ನಿನಗೆ ಗೊತ್ತಿಲ್ಲ. ತಾನು ಸಿಂಹ ಅಂತ ಗೊತ್ತಿಲ್ಲದ ಸಿಂಹದ ಮರಿ ಕುರಿಗಳ ಮಂದೆಯಲ್ಲಿ ಬೆಳೆದು ತೋಳು ಬಂದರೆ ಹೆದರುತ್ತಲ್ಲ ವಿವೇಕಾನಂದ ಹೇಳೋ ಕತೆ. ತಾನು ಸಿಂಹದು ಸಿಂಹಿಣಿಯ ಹೊಟ್ಟೆಯಲ್ಲಿ ಹುಟ್ಟಿದೆ, ಆದರೆ ಹೆತ್ತು ಬಿಟ್ಟು ತಾಯಿ ಸತ್ತೋಗ್ಬಿಟ್ಟು, ಸಿಂಹಿಣಿ ಸತ್ತೋಗ್ಬಿಟ್ಟು. ಕುರುಬ ಅದನ್ನ ಕುರಿಗಳ ಮಧ್ಯೆ ಬೆಳೆಸ್ಬಿಟ್ಟ, ಕುರುಬ ನೋಡಿದ ಕುರಿಗಳ ಮಧ್ಯೆ ಬೆಳೆಸ್ಬಿಟ್ಟ. ಕುರಿಗಳ ಮಧ್ಯೆ ಬೆಳೆದು ನಾನು ಒಂದು ಕುರಿ ಅಂತ ಅನ್ಕೊಂಡು ತೋಳು ಅನ್ಕೊಂಡ್ರೆ ಹೆದರೋದು, ಚಿರತೆ ಅನ್ಕೊಂಡ್ರೆ ಹೆದರೋದು, ನಾಯಿಗಳು ಜೋರಾಗಿ ಕೂಗಿದ್ರೆ ಹೆದರೋದು. ಕೊನೆಗೆ ಯಾರೋ ಒಬ್ಬರು ಬಂದು, ಏ ದಡ್ಡ ಸಿಂಹವೋ ನೀನು, ಈ ತೋಳುಗಳನ್ನ ನೋಡಿದ್ರೆ ಜ್ವರ ಬರುತ್ತೆ, ಅದಕ್ಕೆ ಮೀನ್ ಅದಕ್ಕೆ ಹೆದರ್ತಿದೀಯ ಅಂತ ಪಕ್ಕದ ಕಾಡಿದ ಸಿಂಹ ಬಂದು ಹೇಳಿದ ಮೇಲೆ ನಾನು ಸಿಂಹ ಅಂತ ಗೊತ್ತಾಗಿ ಇಷ್ಟು ದಿನ ಕಳ್ಕೊಂಡಲ್ಲ ನಾನು ಈ ವೈಭವವನ್ನ. ಈಗ ಪಕ್ಕದ ಕಾಡಿದ ಸಿಂಹ ಅಂದ್ರೆ ವಿವೇಕಾನಂದರು. ನಾವೆಲ್ಲ ಸಿಂಹಗಳಾಗಿ ಹುಟ್ಟಿ ಕುರಿಗಳಂತೆ ಬದುಕ್ತಾ ಇರೋದು. ಆದರೆ ಪಕ್ಕದ ಕಾಡಿದ ಸಿಂಹ ಬಂದು 100 ಆಯಿತು, ನಾವು ಇವತ್ತಿಗೂ ಅದನ್ನು ಭೇಟಿ ಮಾಡಲೇ ಇಲ್ಲ. ಅದು ನಮ್ಮನ್ನು ಭೇಟಿ ಮಾಡೋದಕ್ಕೆ ಬಂತು ಪಾಪ. 39 ಬದುಕಿತ್ತು ಆ ಮಹಾಸಿಂಹ. ಅದು ಬಹಳ ವರ್ಷ, ಯಾವಾಗಲೂ ಶಕ್ತಿ ಜಾಸ್ತಿ ಇದ್ರೆ ಬಹಳ ವರ್ಷ ಬದುಕಲ್ಲ. ಏನು ಶಕ್ತಿ ಇಲ್ಲದೆ ಅವರು ಗೂಟುಕಲ್ಲಿದ್ದಂಗೆ ಇರ್ತಾರೆ 120. ಅದ್ಭುತಗಳನ್ನು ಮಾಡುವ ವ್ಯಕ್ತಿಗಳು ಬಹಳ ದಿನ ಬದುಕಲ್ಲ ಪ್ರಪಂಚದ ಅಲೆಕ್ಸಾಂಡರ್ನಿಂದ ಹಿಡಿದು ವಿವೇಕಾನಂದರವರೆಗೆ. ಆದರೆ ವಿವೇಕಾನಂದರು ಇನ್ನೊಂದು ರೂಪದಲ್ಲಿದ್ದಾರೆ, ನೆನ್ಪಿಟ್ಕೋಬೇಕು. ಯಾವ ರೂಪದಲ್ಲಿ? ತಮ್ಮ ಮಾತುಗಳ ರೂಪದಲ್ಲಿ. ಅವರ ಮಾತುಗಳನ್ನು ಕಂಡು ಈ ದೇಶದವನಲ್ಲ, ಅವರನ್ನು ನೋಡಿಲ್ಲ, ಈ ದೇಶದ ಸಂಸ್ಕೃತಿಯೂ ಕೂಡ ಅಷ್ಟಕ್ಕಷ್ಟೇ. ಆದರೆ ನೋಬೆಲ್ ಪ್ರಶಸ್ತಿ ವಿಜೇತ ಹೇಳ್ತಾನೆ, ಫ್ರಾನ್ಸ್ ದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ರೊಮೈ ರೋಲ ಹೇಳ್ತಾನೆ, ವಿವೇಕಾನಂದರ ಮಾತುಗಳನ್ನು ನೋಡಿ. ಬೈಬಲ್ನಲ್ಲಿ ಒಂದು ಘಟನೆ ಬರುತ್ತೆ, ಲ್ಯಾಸರಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಸತ್ವಾಗಿರ್ತಾನೆ. ಅವರ ತಾಯಿ ಬಂದು ಕ್ರಿಸ್ತನ ಮುಂದೆ ಬಿಡೋ ಅಂತ ಅಳ್ತಾಳೆ ಎದೆ ಉಡ್ಕೊಂಡು. ಕ್ರಿಸ್ತನಿಗೆ ಅವಳ ದುಃಖ ನೋಡೋಕ್ಕಾಗದೆ ಆ ಲ್ಯಾಸರಸ್ನ ಹತ್ರ ಹೋಗಿ ಅವನ ಹೆಣ ಹಿಂಗೆ ಮರಗಿಸಿರ್ತಾರೆ. ಅವನ ಕಾಲ ಹತ್ರ ನಿಂತ್ಕೊಂಡು ಲ್ಯಾಸರಸ್ ಗೆಟಪ್ ಅಂತಾನೆ ಕ್ರಿಸ್ತ. ಲ್ಯಾಸರಸ್ ಎದ್ದು ಬಿಡ್ತಾನೆ. ಆ ಫ್ರಾನ್ಸ್ ದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ರೊಮೈ ರೋಲ ಮುಂದೆ ವಿವೇಕಾನಂದರ ಬಗ್ಗೆ ಪುಸ್ತಕನೇ ಬರೆದ್ರು. ವಿವೇಕಾನಂದರ ಶಿಷ್ಯ, ಅಮೆರಿಕನ ಶಿಷ್ಯ ಜೋಸೆಫಿನ್ ಈ ಮನುಷ್ಯನನ್ನು ಭೇಟಿ ಮಾಡಿ ಒಂದು ಪುಸ್ತಕ ಬರೆಸಿದ್ರು ಇವನ ಕೈನಲ್ಲಿ. ಅದ್ಭುತವಾದ ಪುಸ್ತಕ, ಇಂಗ್ಲಿಷಲ್ಲಿದೆ, ನೀವು ಓದಬೇಕು ನೀವು ಅದನ್ನು. ಎಂಥ ಅದ್ಭುತವಾದ ರಂಗನಾಥಾನಂದಜಿ ಮಹಾರಾಜ್ ಮತ್ತೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ಇದೆಲ್ಲ ಓದಲಿಲ್ಲ ಅಂದರೆ ಪಕ್ಕದ ಕಾಡಿನ ಸಿಂಹದ ಮಾತುಗಳು ನಮ್ಮ ಕಿವಿಗೆ ಬೀಳಲ್ಲ. ಅದರ ಮಾತುಗಳು ನಮ್ಮ ಕಿವಿಗೆ ಬೀಳಲಿಲ್ಲ ಅಂದ್ರೆ ನಾವು ಸಿಂಹ ಅಂತ ನಮ್ಗೆ ಗೊತ್ತಾಗೋ ಹಾಗೇ ಇಲ್ಲ. ಸಿಂಹವಾಗೋದು ಕುರಿಯಂತೆ ಬದುಕಿ ಜೀವನ ವೇಸ್ಟ್ ಮಾಡಿಕೊಳ್ಳೋದು, ಇದೇ ನಮ್ಮ ಹಣೆ ಬರಹ ಆಗ್ಬಿಡುತ್ತೆ. ವಿಚಾರ ಮಾಡಿ, ಸಿಂಹವಾಗಿ ಹುಟ್ಟಿ ಸಿಂಹದಂತೆ ಬದುಕ್ತೀರೋ, ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಕುರಿಯಂತೆ ಬದುಕ್ತೀರೋ, ನಿಮ್ಮದು ಆಪ್ಷನ್. ಇಲ್ಲಿವರೆಗೂ ಹಾಗೆ ಮಾಡ್ಕೊಂಡು ಬಂದಿರೋದು ಭಾರತೀಯರು.
ಅದಕ್ಕೋಸ್ಕರ ರಾಮಕೃಷ್ಣ ಆಶ್ರಮಗಳು ಊರೂರಲ್ಲಿ, ವಿವೇಕಾನಂದರು ಜಿಲ್ಲೆ ಜಿಲ್ಲೆಯಲ್ಲೂ ಆಶ್ರಮ ಆಗಬೇಕು. ಪ್ರತಿ ಮನೆ ಮನೆಗೂ, ಪ್ರತಿ ಮನೆ ಮನೆಗೂ ಧೀರ ಸಂದೇಶಗಳು ಮುಟ್ಟಬೇಕು. ಪ್ರತಿ ಮನೆ ಮನೆಗೂ ಧೀರ ಸಂದೇಶಗಳು ಮುಟ್ಟಬೇಕು. ಧೀರ ಸಂದೇಶ ಮುಟ್ಟದೆ ಯಾವ ಕಾಲಕ್ಕೂ ಕೂಡ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಮನುಷ್ಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಧೀರ ಸಂದೇಶ ಮುಟ್ಟಿದರೆ ಇನ್ನು ಸಾಮಾನ್ಯನಾಗಿ ಅವನು ಉಳಿದಾರ. ನನ್ನ ಮುಂದೇನೆ 10 ಎಕ್ಸಾಂಪಲ್ ಇದೆ. ನನ್ನ ಮುಂದೇನೆ ಧೀರ ಸಂದೇಶ ಬಂದ ಮೇಲೆ ಸಾಮಾನ್ಯ ಹುಡುಗ ಅಸಾಮಾನ್ಯ ಹುಡುಗ ಹಾಗಾದ 10 ಎಕ್ಸಾಂಪಲ್ ನನ್ನ ಕಣ್ ಮುಂದೇನೆ. ಆತ ಹೇಳ್ತಾನೆ, ಹೆಣ ಎದ್ದು ನಿಂತ್ಕೊಂಡ್ಬಿಡ್ತು. ಜೀಸಸ್ ಹೋಗಿ ಗೆಟ್ ಅಪ್ ಲ್ಯಾಜರಸ್ ಅಂದ. ಲ್ಯಾಜರಸ್ ಎದ್ದಿತ್ಕೊಂಡ್ಬಿಟ್ಟ. ವಿವೇಕಾನಂದರು ಕೂಡ ಅಮೆರಿಕದಿಂದ ವಾಪಸ್ ಬಂದ್ಮೇಲೆ ಮೆಡ್ರಾಸ್ನಲ್ಲಿ ನಿಂತುಕೊಂಡು ಸತ್ತು ಹೋಗಿದ್ದಂತ ಭಾರತೀಯ ಜನತೆಗೆ ಗೆಟಪ್ ಅಂತ ಹೇಳಿದರು. ಅದೇ ಕೊಲಂಬೋದಿಂದ ಅಲ್ಮೋಲಾವರೆಗೆ ಅವರು ಕೊಟ್ಟಿರ್ತಕ್ಕಂಥ ಭಾಷಣ. ಎದ್ದಿತು ಇಂಡಿಯಾ, ಅವ್ರ ಮಾತುಗಳನ್ನು ಕೇಳಿ ಇಂಡಿಯಾ ಎದ್ದಿತು. ಇಲ್ಲಿ ಅರ್ಥ ಏನು ಗೊತ್ತಾ, ವಿವೇಕಾನಂದರ ಮಾತುಗಳನ್ನು ಕೇಳಿದರೆ ಸತ್ತವರು ಎದ್ದು ನಿಂತುಕೊಳ್ತಾನೆ. ಇನ್ನು ಇದಕ್ಕಿಂತಲೂ ಪವರ್ಫುಲ್ ಆದ ಮಾತುಗಳು ಎಲ್ಲಿ ತರೋದು ಜಗತ್ತಿನಲ್ಲಿ ಹೇಳಿ. ನಾವೆಲ್ಲ ಸ್ವಲ್ಪ ಅರ್ಧಂಬರ್ಧ ಸತ್ತವರ ಹಾಗೆ ಇದ್ದೀವಿ. ಆದರೆ ಯಾಕೆ ತಪ್ಪು ನಮ್ಮದಲ್ಲ, ಸತ್ತವರನ್ನು ಮಹಾನ್ ಬದುಕೋದಲ್ಲ, ಅದ್ಭುತವಾಗಿ ಬದುಕುವುದಕ್ಕೆ ಏನು ಟಾನಿಕ್ ಇತ್ತು, ಏನು ಆಹಾರ ಇತ್ತು, ಏನು ಇಂಜೆಕ್ಷನ್ ಬೇಕಿತ್ತು, ಅದು ಇಲ್ಲಿವರೆಗೆ ನಮ್ಗೆ ಯಾರು ಕೊಡಲೇ ಇಲ್ಲ. ಶಿಕ್ಷಣ ಇಲಾಖೆ ಕೊಡಬೇಕಾಗಿತ್ತು, ತಂದೆ ತಾಯಂದ್ರೆ ಕೊಡಬೇಕಾಗಿತ್ತು, ಟೀಚರ್ಸ್ ಕೊಡಬೇಕಾಗಿತ್ತು. ಏನಾಯಿತು ಏನು ಕತೆ ಏನೋ, ಯಾರಿಗೂ ಬೈಯೋದು ಬೇಡ, ಯಾರಿಗೂ ಏನು ಅನ್ನೋದು ಬೇಡ. ಪುಸ್ತಕಗಳ ರಾಶಿ ರಾಶಿ ಅಲ್ಲಿದೆ. ಇವತ್ತು ನೀವು ಒಂದು ಪುಸ್ತಕ ಬಿಡದೆ ವಿವೇಕಾನಂದರು ಏನೇನು ಬುಕ್ಸ್ ಅದೆಲ್ಲ ತೊಗೊಂಡೋಗ್ಬಿಡ್ಬೇಕು. ಅದು ಟಾನಿಕ್ ಸಿಗುತ್ತೆ, ಇಂಜೆಕ್ಷನ್ ಸಿಗುತ್ತೆ, ಊಟ ಸಿಗುತ್ತೆ. ನಮ್ಗವೆಲ್ಲ ಏನು ಬೇಡ, ನಾವು ಕುಂಭಕರ್ಣದ ಡೈರೆಕ್ಟ್ ಡಿಸೈಪಲ್ಸ್ ಅಂತಂದ್ರೆ ನಿಮ್ಗಿಷ್ಟ ಇಲ್ಲ ಹೇಳ್ತೀವಿ. ಹೆಣನೇ ಎಬ್ಬಿದೆ ಎದ್ದಿದೆ ವಿವೇಕಾನಂದರ ಮಾತು ಕೇಳಿ. ನಾವು ಹೇಳಬೇಕು, ನಾವು ಜಗತ್ತು ಭ್ರಾಂತಿಗಳು ದಿಗ್ಭ್ರಾಂತರಾಗುವಂತೆ ಜಗತ್ತು ಆಶ್ಚರ್ಯಗೊಳ್ಳುವಂತಹ ವ್ಯಕ್ತಿಗಳು ನಾವಾಗಬೇಕು ಅಂತ ಆಸೆ ಇದೆಯಾ? ದೇರ್ ಈಸ್ ನೋ ಅದರ್ ವೇ, ದೇರ್ ಈಸ್ ನೋ ಅದರ್ ವೇ. ಇದು ನಾನು ಹೇಳ್ತಾ ಇರೋ ಮಾತಲ್ಲ. IPS ಆಫೀಸರ್ ಒಬ್ಬರು ಯೂತ್ ಸರ್ವಿಸ್ ಡೈರೆಕ್ಟರ್ ಆಗಿದ್ದರು 1984 ಬೆಂಗಳೂರಿನಲ್ಲಿ, ಜೋಗೀಂದರ್ ಸಿಂಗ್ ಅಂತ. ಅವರು 9th ಕ್ಲಾಸ್ನಲ್ಲಿದ್ದಾಗ ಹಾಡಿ, ಅವರ ಶಾಲೆಯಲ್ಲಿ ಹಾಡಿ 2nd ಪ್ರೈಸ್ ಬಂತು. ಅವರಿಗೆ ಕೊಟ್ಟ ಪ್ರೈಸ್ ಏನು ಅಂದರೆ 25 ಪೇಸೆಯ ಪುಟ್ಟ ಪುಸ್ತಕ. ಆ ಪುಸ್ತಕದ ಹೆಸರು ಥಸ್ ಸ್ಪೇಕ್ ವಿವೇಕಾನಂದ. ವಿವೇಕಾನಂದರು ಹೀಗೆ ಹೇಳಿದ್ದಾರೆ, ಎಷ್ಟು ದೊಡ್ಡ ಪುಸ್ತಕ, 20 ಪೇಸೆ ಪುಸ್ತಕ ಎಷ್ಟು ದೊಡ್ಡದಿರ್ಬೋದು? ಈ ಮೊಬೈಲ್ನಲ್ಲಿ ಇಷ್ಟು ಇಷ್ಟೇ, ಒಂದು 10 ಪುಟ. ಅದನ್ನು ಓದಿದ್ರಂತೆ ಅವರು, ಅವಾಗ ಅನಿಸ್ತಂತೆ, IPS ಮಾಡಿ ನನ್ನ ದೇಶದ ಕಳ್ಳರನ್ನೆಲ್ಲ ಮಟ್ಟ ಹಾಕಬೇಕು, ನನ್ನ ದೇಶವನ್ನು ಅದ್ಭುತ ಮಾಡಬೇಕು. 25 ಪೇಸೆ ವಿವೇಕಾನಂದರ ಪುಸ್ತಕ 9th ಕ್ಲಾಸಿನ ಹುಡುಗನಿಗೆ ಇಂಥದ್ದೊಂದು ಕನಸು ಕೊಟ್ಟುತ್ತೆ. ಅದಕ್ಕೆ ಅವರ ಜೀವನ ಮುಡುಪಾಗಿಡುವಂತೆ ಮಾಡುತ್ತೆ. IPS ಹಾಗೆ ಬಿಟ್ಟರು ಕೂಡ ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಅವರ ಉಪನ್ಯಾಸಕ್ಕೆ ನಾನು ಹೋಗಿದ್ದೆ, ನಾನು ಸ್ಟೂಡೆಂಟ್ ಅವಾಗ. ಆವಾಗ ಆ ಘಟನೆ ಸಾಯಂಕಾಲ ಉಪನ್ಯಾಸದಲ್ಲಿ, ಬಹುಶಃ 77-78 ಸುಮಾರಿಗೆ, 84 ಸುಮಾರಿಗೆ, ಸ್ಟೂಡೆಂಟ್ ಅಲ್ಲ, ಸ್ಟೂಡೆಂಟ್ ಡೇಸ್ ಮುಗಿದೋಗಿತ್ತು. ಆದರೆ ಆ ಸಭೆಯಲ್ಲಿದ್ದೆ ನಾನು. ಆಮೇಲೆ ಇಂದಿರಾ ಗಾಂಧಿ ಅವರು ಇಡೀ ಇಂಡಿಯಾಗೇನೆ ವಿವೇಕಾನಂದರ ಬರ್ತ್ಡೇ ನ್ಯಾಷನಲ್ ಯೂತ್ ಡೇ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಪಾಪ ಡಿಕ್ಲೇರ್ ಮಾಡೋಕ್ಕಾಗಿ ತೀರ್ಕೊಂಡ್ರು. ಅವ್ರ ಮಗ ಬಂದು ಡಿಕ್ಲೇರ್ ಮಾಡಿದ್ರು 84 ಆಚೆಗೆ ವಿವೇಕಾನಂದರ ಬರ್ತ್ಡೇನ ನ್ಯಾಷನಲ್ ಯೂತ್ ಡೇ ಅಂತ ಡಿಕ್ಲೇರ್. ಎಷ್ಟು ಮಾತ್ರ ಶಾಲಾ ಕಾಲೇಜುಗಳು ಆಚರಣೆ ಮಾಡ್ತಾ ಇದ್ದಾರೋ ಆ ಪರಮಾತ್ಮನಿಗೆ ಗೊತ್ತು. ಚೆನ್ನಾಗಿ ಮಾಡ್ತಾ ಇದ್ರೆ ಫೈನ್, ಇನ್ನೂ ಚೆನ್ನಾಗಿ ಮಾಡಿ, ಇಲ್ಲ ಅಂದ್ರೆ ಇನ್ಮೇಲೆ ಶುರು ಮಾಡಿ. ಐ ಡೋಂಟ್ ಬ್ಲೇಮ್ ಯು ಫಾರ್ ಹ್ಯಾವಿಂಗ್ ನಾಟ್ ಇಂಪ್ಲಿಮೆಂಟೆಡ್ ಇಟ್ ದಿ ವೇ ಇಟ್ ಶುಡ್ ಹ್ಯಾವ್ ಬಿ, ಬಟ್ ಫ್ರಮ್ ನೌ ಆನ್ವರ್ಡ್ಸ್ ಯು ಪ್ಲೀಸ್ ಗೋ ಫಾರ್ ಎ ಲಾರ್ಜರ್ ಇಂಪ್ಲಿಮೆಂಟೇಷನ್. ಅವರು ಎಲ್ಲ ಶಾಲಾ ಕಾಲೇಜುಗಳಿಗೆ ಸರ್ಕ್ಯುಲರ್ ಬರೆದ್ರು ಪ್ರಿನ್ಸಿಪಾಲರಿಗೆ, ವಿವೇಕಾನಂದರದ್ದು ಓದಿಸಿ ಇದೆ ಮಕ್ಕಳ ಕೈನಲ್ಲಿ. ನಾನು ಓದಿ IPS ಆಫೀಸರ್ ಆದೆ 9th ಕ್ಲಾಸಿನ ಹುಡುಗ ಆಗಿದ್ದಾಗ, ನಿಮ್ಮ ಮಕ್ಕಳು ಆಗ್ಬೋದು ಅಂತ ಹೇಳಿ ಸರ್ಕ್ಯುಲರ್ ಬರೆದು ಕೊನೆಗೆ ಒಂದು ವಾಕ್ಯ ಬರೀತಾರೆ. ಅವ್ರ ಮಾತು ನಾನು ನಿಮ್ಗೆ ಹೇಳಿದ್ದೆ. ಏನು ಹೇಳ್ತಾರೆ ಗೊತ್ತ ಅವರು, ಇಫ್ ವಿವೇಕಾನಂದ ಕೆನಾಟ್ ಇನ್ಸ್ಪೈರ್ ಯು, ದೆನ್ ನೋ ಒನ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಎವರ್ ಇನ್ಸ್ಪೈರ್ ಯು. ನೆನಪಿಟ್ಕೊಳ್ಳಿ, ಶಿಕ್ಷಣದಿಂದ ನಾವು ಮೊದಲು ಪಡ್ಕೊಳ್ಬೇಕಾದ ಲಾಭ ಇನ್ಸ್ಪೈರ್ ಆಗೋದು. ಇಸ್ರೋ ಚೇರ್ಮನ್ ಆಗಿದ್ದವರು ಯು ಆರ್ ರಾವ್ ಆರ್ಯಭಟ್ಟ ಕಳಿಸಿದ್ರು ಮೇಲ್ಗಡೆಗೆ,
ಟೈಮ್ಸ್ ಆಫ್ ಇಂಡಿಯಾದವರು ಅವರಿಗೆ ಇಂಟರ್ವ್ಯೂ ಮಾಡಿದ್ರು. ಅದ್ಭುತವನ್ನು ಮಾಡಿಬಿಟ್ರು ಸರ್, ಹಿಸ್ಟ್ರಿ ಬರೆದು ಬಿಟ್ರಿ ನೀವು, ಏನ್ ಮಾಡಿದ್ರು ಅವರು, ಹಿಸ್ಟ್ರಿ ಬರೆದ್ರಿ, ಶಿವಮೊಗ್ಗ ಜಿಲ್ಲೆಯ ಹಳ್ಳಿ ಹುಡುಗ ಆದ್ರೆ ಹಿಸ್ಟ್ರಿ ಬರೆದು ಬಿಟ್ರು ಅವರು. ಅದನ್ನ ನಿಮ್ಗೆ ಹೇಳ್ತಾ ಇರೋದು ನಾನು, ಹಳ್ಳಿ ಹುಡುಗರು ನೀವು ಹಿಸ್ಟ್ರಿ ಬರೀಬಲ್ರಿ, ಬರೀಬೇಕು. ಆವಾಗ ಮಾತ್ರ ಕುರಿ ಜೀವನ ಆಗಿರಲ್ಲ, ಸಿಂಹದ ಜೀವನ. ಸಿಂಹವಾಗಿ ಹುಟ್ಟಿ ಸಿಂಹದಂತೆ ಬದುಕಿದೀವಿ ಅಂತ, ಇಲ್ಲಾಂದ್ರೆ ಕುರಿಯಾಗಿ ಹುಟ್ಟಿ ಕುರಿಯಾಗಿ ಬದುಕೋಣ, ನಷ್ಟ ಇಲ್ಲ. ಸಿಂಹವಾಗಿ ಹುಟ್ಟಿ ಕುರಿಯಾಗಿ ಬದುಕೋದು ಅಂದ್ರೆ ಯಾವ ದೇವರು ಕಾಪಾಡ್ಬೇಕು ನಮ್ಮನ್ನ? ರ್ಯಾಂಕ್ ಇಲ್ಲ, ಗೋಲ್ಡ್ ಮೆಡಲ್ ಇಲ್ಲ, ಜೀವನದಲ್ಲಿ ದೊಡ್ಡ ಆಸೆ ಇಲ್ಲ, ಏನು ಬೇಕಾದ್ರೂ ಮಾಡಬಲ್ಲೇನು ಆತ್ಮವಿಶ್ವಾಸ ಇಲ್ಲವಾ, ಕುರಿಯಾಗಿ ಬದುಕ್ತಾ ಇದ್ದೀವಿ ಅಂತ ಅರ್ಥ. ಅನಂತ ಯುವರ್ ಮೂರ್ತಿ ಹೇಳ್ತಾರೆ, ಸರ್ ನೀವು ನನಗೆ ಹಿಸ್ಟ್ರಿ ಬರೆದು ಬಿಟ್ರಿ ಅಂತಂದ್ರಿ, ಅದನ್ನ ನೆನ್ಪಿಟ್ಕೊಳ್ಳಿ, ಇದರ ಹಿಂದಿನ ಶಕ್ತಿ ನಾನಲ್ಲ, ನಾನು 9th ಕ್ಲಾಸ್ನಲ್ಲಿದ್ದಾಗ ನನಗೆ ಸೈನ್ಸ್ ಪಾಠ ಮಾಡ್ತಾ ಇದ್ದಂತ ನಮ್ಮ ಶಣೈ ಮಾಸ್ತರು, ಶಣೈ ಮಾಸ್ತರು ಅವರು ಇಷ್ಟು ಅದ್ಭುತವಾಗಿ ಫಿಸಿಕ್ಸ್ ಪಾಠ ಮಾಡ್ತಿದ್ರು. ಆವತ್ತೇ ಯೋಚನೆ ಮಾಡದೆ ನಾನು ಸ್ಪೇಸ್ ಸೈಂಟಿಸ್ಟ್ ಆಗಬೇಕು, ಆದೇ ಇವತ್ತು ಇಷ್ಟು ಅದ್ಭುತವಾದ ಸಾಧನೆ ಮಾಡಿದೆ. ಇದಕ್ಕೆ ನನ್ನ ಗುರುಗಳು ಶಣೈ ಮೇಷ್ಟ್ರು ಅವರ ಕಾರಣ. ಯಾವಾಗ ಪಾಠ ಹ್ಯಾಂಗ್ ಮಾಡಿದ್ರು ಶಣೈ ಮಾಸ್ತರು, 9th ಕ್ಲಾಸ್ನ ಯು ಆರ್ ರಾವ್ನನ್ನು ಇನ್ಸ್ಪೈರ್ ಮಾಡಿದರು, ಅದ್ಭುತವಾದನ್ನು ನಾನು ಮಾಡಬೇಕು ಅಂತ ಇನ್ಸ್ಪೈರ್ ಮಾಡಿದರು. ಹುಡುಗನಿಗೆ ಮೊದಲು ಮೇಷ್ಟ್ರು ಮಾಡಬೇಕಾದ ಕೆಲಸ ಇನ್ಸ್ಪೈರ್ ಮಾಡಬೇಕಾದ್ರು. ಹೊರೇಶ್ಮನ್ ಅನ್ನುವ ಮಹಾನ್ ಚಿಂತಕ ಹೇಳ್ತಾನೆ, ದಿ ಟೀಚರ್ ಹೂ ಈಸ್ ನಾಟ್ ಇನ್ಸ್ಪೈರಿಂಗ್ ದಿ ಸ್ಟೂಡೆಂಟ್ಸ್ ಇನ್ಸೈಡ್ ದಿ ಕ್ಲಾಸ್ ರೂಮ್ ಈಸ್ ಸಿಂಪ್ಲಿ ಹ್ಯಾಮರಿಂಗ್ ಆನ್ ಕೋಲ್ಡ್ ಐರನ್. ಯಾವ ಟೀಚರ್ ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಿಲ್ಲ, ಅವರ ಹಸಿ ಕಬ್ಬಿಣದ ಮೇಲೆ ದೊಡ್ಡ ಸುತ್ತಿಗೆ ತಗೊಂಡು ಹೊಡೆದಿದ್ದು ಹೊಡೆದಿದ್ದೇ ಕಬ್ಬಿಣದ ಶೇಪ್ ಏನು ಚೇಂಜ್ ಆಗಲಿ. ಕಬ್ಬಿಣದ ಶೇಪ್ ಚೇಂಜ್ ಆಗಬೇಕು ಅಂದ್ರೆ ಹೀಟ್ ಮಾಡಬೇಕು, ಆಮೇಲೆ ಹೊಡಿಬೇಕು. ಹಾಗೆ ವಿದ್ಯಾರ್ಥಿಗಳಿಗೆ ಮೊದಲು ಹೀಟ್ ಮಾಡಬೇಕು. ಹೀಟ್ ಮಾಡಬೇಕು ಅಂದ್ರೆ ಅವ್ರ ಕೆಳಗಡೆ ಬೆಂಕಿ ಇಡಬೇಡಿ. ಹೀಟ್ ಮಾಡಬೇಕು ಅಂದ್ರೆ ಇನ್ಸ್ಪೈರ್ ಮಾಡಬೇಕು, ರಕ್ತವನ್ನು ಬಿಸಿ ಮಾಡಬೇಕು, ರಕ್ತವನ್ನು ಬಿಸಿ ಮಾಡಬೇಕು. ದೊಡ್ಡ ಕನಸು ಕಟ್ಟಬೇಕು, ಏನಾದರೂ ಮಾಡ್ತೀನಿ, ಏನಾದರೂ ಮಾಡ್ತೀನಿ, ಸಾಮಾನ್ಯನಂತೆ ನಾನಿರಲ್ಲ, ಏನೋ ಅದ್ಭುತವಾದನ್ನು ಮಾಡ್ತೇನೆ. ಆದರೆ ಎಲ್ಲ ಏನೇನೋ ಹೇಳಿದ್ರೆ ಇನ್ಸ್ಪೈರ್ ಆಗಲ್ಲ. ಇವತ್ತಿನ ನಮ್ಮ ಟೆಕ್ಸ್ಟ್ ಬುಕ್ಗಳನ್ನು ಹೇಳಿದ್ರೆ ಬಹಳಷ್ಟು ಹುಡುಗರಿಗೆ ಪರ್ಸ್ಪಿರೇಷನ್ ಬರುತ್ತೆ, ಇನ್ಸ್ಪಿರೇಷನ್ ಬರೋ ಸ್ವಲ್ಪ ಕಡಿಮೆ. ಅದೇನು ದುರಂತವೋ ಈ ದೇಶದ ವಿದ್ಯಾರ್ಥಿಗಳ ದೊಡ್ಡ ದುರದೃಷ್ಟ. ಆ ಟೆಕ್ಸ್ಟ್ ಬುಕ್ಗಳೆಲ್ಲ ಕೂಡ ಎಷ್ಟು ವಿಚಿತ್ರವಾಗಿದೆ, ಎಲ್ಲಿಂದ ತರೋಣ ಇನ್ಸ್ಪಿರೇಷನ್? ಇಷ್ಟಾದರೂ ಕೂಡ ಭಾರತೀಯರೇ, ನಿಮ್ಮೊಂದು ಸೌಭಾಗ್ಯ ಇದೆ. ಅದೇ ಪ್ರಾರಂಭದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ, ನಿಮಗಿರೋ ಸೌಭಾಗ್ಯ, ನಿಮಗೇ ಒಂದು ಸೌಭಾಗ್ಯ ಇದೆ. ಟೆಕ್ಸ್ಟ್ ಬುಕ್ ಹೇಗಾದರೂ ಇರಲಿ, ವಿವೇಕಾನಂದರ ಪುಸ್ತಕಗಳು ಅಂತಿದೆ. ಸುಭಾಷ್ ಚಂದ್ರ ಬೋಸ್ ಆ ಬುಕ್ಸ್ ಓದಿದ್ರು, ICS ನಲ್ಲಿ 4th ರ್ಯಾಂಕ್ ತಗೊಂಡ್ರು. ಇವತ್ತಿನ ISS ICS ಬಗ್ಗೆ ಲೆಕ್ಕಕ್ಕಿಲ್ಲ. 22 ವರ್ಷದ ಯುವಕ ICS 4th ರ್ಯಾಂಕ್ ತಗೊಂಡು ಆ ಸರ್ಟಿಫಿಕೇಟ್ ನ ಕಸದ ಬುಟ್ಟಿಗೆ ಹಾಕ್ದ. ಯಾಕೆ ಹಾಕ್ದ? ನನ್ನ ಕೈ ತಾಕತ್ತಿದೆ ICS ಪಾಸ್ ಮಾಡೋದಕ್ಕೆ ಅಂತ ನಾನು ತಗೊಂಡಿದ್ದೆ ಹೊರತು ಇಂಗ್ಲಿಷ್ನವರ ಸರ್ವೆಂಟ್ ಆಗೋದಕ್ಕೆ ನಾನು ಹುಟ್ಟಿಲ್ಲ. ಹಾಗಾಗಿ ನಾನು ಏನು ಯಾತಕ್ಕಾಗಿ ಹುಟ್ಟಿದ್ದೇನೆ ಇಲ್ಲಿವರೆಗೆ ಈ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋದನ್ನು ಮಾಡೋದಕ್ಕೆ ಹುಟ್ಟಿದ್ದೇನೆ. ಐ ವಾಂಟ್ ಟು ಮೂವ್ ಅಲಾಂಗ್ ಆನ್ ಅನ್ಬೀಟನ್ ಟ್ರ್ಯಾಕ್ ಹೇಳ್ತಾರ. ಇಲ್ಲಿವರೆಗೆ ಯಾರು ಯಾವ ದಾರಿ ತುಳಿದಿಲ್ಲ ಆ ದಾರಿ ತುಳಿತಿಲ್ಲ. ಐ ನೆವರ್ ವಾಂಟ್ ಟು ಮೂವ್ ಅಲಾಂಗ್ ಎ ಬೀಟನ್ ಟ್ರ್ಯಾಕ್. 10 ಜನ ಓಡಾಡಿರೋ ದಾರಿಯಲ್ಲಿ ನಾನು ನಡೆಯಲ್ಲ, ಯಾರು ನಡೆದ ದಾರಿಯಲ್ಲಿ ನಾನು ನಡೀತೇನೆ. ICS ಯಾರು ಕಸದ ಬುಟ್ಟಿ ಹಾಕಲಿಲ್ಲ, ನಾನು ಹಾಕ್ತೇನೆ. 20,000 ಕಿಲೋಮೀಟರ್ ಜರ್ಮನಿಯಿಂದ ಜಪಾನ್ ಬರಬೇಕಾದ್ರೆ ಸಬ್ಮೆರಿನ್ನಲ್ಲಿ ಬಂದಿದ್ದವರು, ಸಿಂಹದಂತೆ ಅಭಿಮನ್ಯುವಿನಂತೆ ಹುಲಿಯಂತೆ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ರು. ಹಾಗಾಗೋದಕ್ಕೆ ಕಾರಣ ಒಳಗಡೆ ಒಂದು ದೆವ್ವ ಹೊಕ್ಕಿತ್ತು ಅವರಿಗೆ, ಒಂದು ಸಿಂಹ ಹೊಕ್ಕಿತ್ತು, ಒಂದು ಹುಚ್ಚು ಹಿಡಿದಿತ್ತು. ಆ ಹುಚ್ಚಿಗೆ ಕಾರಣವಾದವರು ಸ್ವಾಮಿ ವಿವೇಕಾನಂದರು. ಹೇಗೆ ಹೇಳ್ತಾರೆ ಅವರು ವಿವೇಕಾನಂದರ ಬಗ್ಗೆ, ಅವರ ಮಾತುಗಳನ್ನು ಬೈಹಾಕ್ ಮಾಡ್ಬೇಕು ನೀವು, ಆ ರೀತಿ ಹೇಳ್ತಾರೆ. ಸುಪ್ರೀಂ ಇನ್ ಹಿ ಸ್ಪಿರಿಚುವಲ್ ರಿಯಲೈಸೇಷನ್ಸ್, ಒಂದೊಂದು ಪದ ಹೇಳ್ತಾರೆ. ಸುಪ್ರೀಂ ಇನ್ ಹಿ ಸ್ಪಿರಿಚುವಲ್ ರಿಯಲೈಸೇಷನ್ಸ್, ಅನ್ಸೀಸಿಂಗ್ ಇನ್ ಹಿಸ್ ಆಕ್ಟಿವಿಟಿ, ಪ್ರೊಫೌಂಡ್ ಅಂಡ್ ವರ್ಸಟೈಲ್ ಇನ್ ಹಿಸ್ ವಿಸ್ಡಮ್, ಎಕ್ಸೂಬರೆಂಟ್ ಇನ್ ಹಿಸ್ ಎಮೋಷನ್ಸ್, ರೆಕ್ಲೆಸ್ ಇನ್ ಹಿಸ್ ಸ್ಯಾಕ್ರಿಫೈಸ್, ಬೌಂಡ್ಲೆಸ್ ಇನ್ ಹಿಸ್ ಲವ್. ಐ ಕ್ಯಾನ್ ಗೋ ಆನ್ ಫಾರ್ ಅವರ್ಸ್ ಟುಗೆದರ್.
ಅಂಡ್ ಯಟ್ ಫೇಲ್ ಟು ಡೂ ಎನಿ ಜಸ್ಟಿಸ್ ಟು ದಿಸ್ ಗ್ರೇಟ್ ಮ್ಯಾನ್. ಹಿ ವಾಸ್ ಸೋ ಗ್ರೇಟ್, ಸೋ ಪ್ರೊಫೌಂಡ್, ಸೋ ವರ್ಸಟೈಲ್. ಹ್ಯಾಡ್ ಹಿ ಬೀನ್ ಅಲೈವ್ ಟುಡೇ, ಐ ವುಡ್ ಹ್ಯಾವ್ ರಿಮೈನ್ಡ್ ಅಟ್ ಹಿಸ್ ಫೀಟ್ ಸರ್ವಿಂಗ್ ಹಿಮ್ ಆಲ್ ಥ್ರೂ ಮೈ ಲೈಫ್. ಏನ್ ಅದ್ಭುತ ಈ ಮನುಷ್ಯ. ಇಂಥ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ವಿವೇಕಾನಂದರು ಬದುಕಿದ್ದಿದ್ರೆ ಇಡೀ ನನ್ನ ಜೀವನ ಪೂರ್ತಿ ಅವರ ಪಾದಗಳ ಬಳಿ ಕುಳಿತು ಅವರ ಸೇವಕನಾಗಿ ನನ್ನ ಜೀವನ ಕಳೀತಾ ಇದ್ದೆ. ಇಂಥ ವಿವೇಕಾನಂದರು ನಮ್ಮ ಹೀರೋ ಆಗೋದು ಬೇಡವಾ? ಇವರಲ್ಲೋ ನಮ್ಮ ಹೀರೋ, ಇವರಲ್ಲೋ ನಮ್ಮ ಹೀರೋ. ಪ್ರಾರಂಭದಲ್ಲೇ ಹೇಳಿದೆ, ಅಮೆರಿಕದ ಬುದ್ಧಿಶಕ್ತಿ ಲೆಕ್ಕಕ್ಕಿಲ್ಲ ಅವರಿಗೆ, ಮಕ್ಕಳಾಟ. ಅಮೆರಿಕಾಗೆ ಸ್ಟೂಡೆಂಟ್ ಆಗಿ ಹೋಗ್ಬಿಟ್ರೆ ಅವನನ್ನು ಮಾತನಾಡ್ಸೋಕ್ಕಾಗಲ್ಲ. ಇವತ್ತು ಇಂಡಿಯಾದಲ್ಲಿ ಅವನ್ ಬಿಡಿ, ಎದುರುಗಡೆ ಮನೆಯವ್ರನ್ನ ಮಾತನಾಡ್ಸೋಕ್ಕಾಗಲ್ಲ. ಆದರೆ ಅಮೆರಿಕದ ದಿಗ್ಗಜಗಳು, ಆ ಊರು ಈ ಊರು ಇಡೀ ಅಮೆರಿಕದ ದಿಗ್ಗಜಗಳು ಸೊಂಡಿ ಸೊಂಡಿ ನಿಲ್ಗಳದ ಹಾಗೆ ಇವ್ರ ಮುಂದೆ ಕೂತ್ಕೊಳ್ಳುತ್ತಲ್ಲ. ಹಾಲಗೆನ್ನೆ ಇನ್ನೂ ಬಲಿಯದ 30 ವರ್ಷದ ಯುವಕ, ಬುದ್ಧಿಶಕ್ತಿ ಎಲ್ಲಿಂದ ಬಂತು? ಆದರೆ ಅದೇ ವಿವೇಕಾನಂದ ಹೇಳ್ತಾರೆ, ಭಾರತೀಯ ಯುವಕರೇ, ನನ್ನಲ್ಲಿ ಹರಿಯುವ ರಕ್ತ, ನಿಮ್ಮಲ್ಲಿ ಹರಿತಿರೋ ರಕ್ತ ಒಂದೇ. ಹಾಗಾದ್ರೆ ನಾವೆಲ್ಲ ಹೇಗಿರ್ಬೇಕಿತ್ತು? ಇದನ್ನು ತಿಳ್ಕೊಂಡವರು ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಗೊತ್ತು ನಿಮಗೆ, ಬರಬೇಕಾಗಿತ್ತು ಇವತ್ತು. 2-3 ದಿನಕ್ಕೆ ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೆ ಅಂತ ಕೂಲಿ ಹೊಡೆದ ರವಿ ಚಂದಣ್ಣವ ಈ ಮಾತುಗಳನ್ನ ಕೇಳಿ ಕೇಳಿ ಫಸ್ಟ್ ಅಟೆಂಪ್ಟ್ ಅಲ್ಲಿ IPS ಪಾಸ್ ಮಾಡಿದ್ದಾರೆ. ಇದನ್ನು ಕೇಳಿದವರು ಯಾರೂ ಸಾಮಾನ್ಯರಾಗಿ ಉಳಿದಿಲ್ಲ. ಬಸವನ ಬಾಗೇವಾಡಿ ಒಬ್ಬ ಹುಡುಗ MA ಇಂಗ್ಲಿಷ್ ಮಾಡಿ ನನ್ನ ಹತ್ರ ಬಂದಿದ್ದ, ಸ್ವಾಮೀಜಿ ಒಂದು 15,000 ರೂಪಾಯಿ ಸಂಬಳ ಬರೋ ಹಾಗೆ ಎಲ್ಲಾದರೂ ಇಂಗ್ಲಿಷ್ ಟೀಚರ್ ಕೆಲಸ ಕೊಡಿಸ್ರಿ ಸ್ವಾಮೀಜಿ. ನಾನು ಮಾಮೂಲಿ ಯುವಕರು ಬಂದರೆ ನಾನು ಬೈಯೋದೇ ಜಾಸ್ತಿ ಅವ್ರಿಗೆ, ಯಾಕೆಂದ್ರೆ ಸ್ವಲ್ಪ ಅವ್ರಿಗೆಲ್ಲ ಈ ಚಳಿ ಬಿಡಿಸ್ಬೇಕು. ಏನು ಬೇಕಾದರೂ ಮಾಡ್ತಾರೆ, ಅದು ಒಂಥರ ಮುದುಕರು ಥರ ನೋಡ್ತಾ ಇದ್ರೆ ನಾನು ಅವಾಗ ಒಂದು ತಮಾಷೆ ಮಾಡ್ತಾ ಇರ್ತೇನೆ. ಅದು ಯಾಕೋ ಏನೋ ನಮ್ಮ ದೇಶದ ಯಂಗೋ ಇದ್ಬಿಡ್ತಾರೆ. ಯಂಗ್ ತಾನೇ ಇರಬೇಕು, ಯಂಗೋ ಇದ್ರೆ ಏನೋ 15,000 MA ಇಂಗ್ಲಿಷ್ ಎಲ್ಲಿರ್ಬೇಕಿತ್ತು? ನೀನು ಅಮೆರಿಕದಲ್ಲಿ ಹೋಗಿ PhD ಮಾಡಬೇಕಾಗಿತ್ತು, ಅಮೆರಿಕಾಗೆ ಹೋಗಿ PhD ಮಾಡಬೇಕಾಗಿತ್ತು, ಇಲ್ಲ ಆಕ್ಸ್ಫರ್ಡಲ್ಲಿ PhD ಮಾಡಿ ಬರ್ಬ, ಆಮೇಲೆ ಬಾ ಇಂಡಿಯಾ ಬರೋಣ. ನೋಡಿ, ಹಾಗೆ ಹೇಳಿ ಸುಮ್ಮನೆ ಕೂಡಲಿಲ್ಲ ನಾನು. ಒಂದು 100 ರೂಪಾಯಿದು ವಿವೇಕಾನಂದರದು ಒಂದು 2-3 ಪುಸ್ತಕ ಕೊಟ್ಟೆ. ವಿವೇಕಾನಂದ ರೈಟ್ಸ್ ಟು ಯು, ವಿವೇಕಾನಂದ ಸ್ಪೀಕ್ಸ್ ಟು ಯು, ಪುರುಷೋತ್ತಮಾನಂದಜಿ ಕಂಪೈಲ್ ಮಾಡಿರುವ ಗಾಸ್ಪೆಲ್ ಆಫ್ ಸ್ಟ್ರೆಂತ್. ಹುಡುಗ ಸಿಕ್ಕಿದ್ರೆ ನಾನು ಕೊಡೋದು ಆ ಗಾಸ್ಪೆಲ್ ಆಫ್ ಸ್ಟ್ರೆಂತ್, ರವಿಗೆ ಅದನ್ನೇ ಕೊಟ್ಟಿದ್ದೆ ನಾನು. ಇನ್ಸ್ಟೆಂಟ್ ಇನ್ಸ್ಪಿರೇಷನ್, ಪವರ್ ಕ್ಯಾಪ್ಸೂಲ್ಸ್, ಪರಮಪೂಜ್ಯರಾದ ಪುರುಷೋತ್ತಮಾನಂದಜಿ ಮಹಾರಾಜ್ ಇಂಥದ್ದೆಲ್ಲ ಪುಟ್ಟ ಪುಟ್ಟ ಪುಸ್ತಕಗಳನ್ನು ಮಾಡಿದ್ದಾರೆ. ಆ ಪುಸ್ತಕಗಳನ್ನು ಓದ್ತಾ ಇದ್ರೆ ಕುರಿಯನ್ನು ಹುಲಿಯನ್ನಾಗಿಸುವುದಕ್ಕೆ ಬೇಕಾದ ಟಾನಿಕ್ ಆ ಪುಸ್ತಕಗಳು ಸಿಗುತ್ತೆ. ವಿವೇಕಾನಂದರ ಒಂದೊಂದು ಮಾತು ಬಾಂಬ್, ಬಾಂಬುಷನ್, ಬಾಂಬುಗಳು. ನೀವು ಮಲಬಂದಕ್ಕೆ ಸಾಧ್ಯವೇ ಇಲ್ಲ, ಸಣ್ಣ ಗುರಿ ಇಟ್ಕೊಂಡು ನೀವು ಜೀವನ ಕಳೆಯೋದಕ್ಕೆ ನಿಮಗೆ ಸಾಧ್ಯವೇ ಆಗಲ್ಲ. ಆಮೇಲೆ ಈ ಹುಡುಗನ ಇದನ್ನ ಪರಿಣಾಮ ಬೀರ್ತು. 6 ತಿಂಗಳಿಂದ ಹುಡುಗ ಹೇಗೆ ಪರಿವರ್ತಿತನಾದ ಗೊತ್ತಾ? ಸುಭಾಷ್ ಚಂದ್ರ ಬೋಸ್ ಎಕ್ಸಾಂಪಲ್ ಬೇಡ, ಬಿಜಾಪುರದ ಹಿಂದುಳಿದ ವರ್ಗದ ಹಿಂದುಳಿದ ಹಳ್ಳಿಯ ಒಬ್ಬ ಹುಡುಗಂದು ಹಾರ್ವರ್ಡ್ನಲ್ಲಿ PhDಗೆ ಸೆಲೆಕ್ಟ್ ಆದ, ರೋಡ್ ಸ್ಕಾಲರ್ಶಿಪ್ ಅನ್ನುವಂಥ ಸ್ಕಾಲರ್ಶಿಪ್, $50,000 ಒಂದು ವರ್ಷಕ್ಕೆ ಸ್ಕಾಲರ್ಶಿಪ್, ಹಾರ್ವರ್ಡಲ್ಲಿ ಸೆಲೆಕ್ಟ್ ಆದ. ಹಾರ್ವರ್ಡಲ್ಲಿ ಬಹುಶಃ ನಾನು ಅನಿಸಿದ ಮಟ್ಟಿಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಹಾರ್ವರ್ಡಲ್ಲಿ ರೋಡ್ ಸ್ಕಾಲರ್ಶಿಪ್ ತಗೊಂಡಂತ ಏಕಮೇವ ಹುಡುಗ ಅವನು, ಬಸವನ ಬಾಗೇವಾಡಿಯ ಸಣ್ಣ ಊರಿನ ಒಬ್ಬ ಕೆಟ್ಟ, ಬಿಜಾಪುರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ದಡ್ಡನಂತೆ ಕಾಣ್ತಾ ಇದ್ದಂತ ಹುಡುಗ, ಇವತ್ತು ಹಾರ್ವರ್ಡ್ ಅಲ್ಲಿ ರೋಡ್ ಸ್ಕಾಲರ್ಶಿಪ್ ಅಲ್ಲಿ PhD ಮಾಡ್ತಾ ಇದ್ದಾನೆ. ಈ ಪರಿವರ್ತನೆ ಎಲ್ಲಿಂದ ಬಂತು? 3 ಪುಟ್ಟ ಪುಸ್ತಕಗಳು, ಲ್ಯಾಜರಸ್ ಗೆಟಪ್, ವಿವೇಕಾನಂದರು ಮೆಡ್ರಾಸಲ್ಲಿ ಕೂತೇನು ಹೇಳಿದ್ರು, ಇಂಡಿಯಾ ಎದ್ದೇಳು, ಇಂಡಿಯಾ ಎದ್ದೇಳು. ಯಾರು ಕಿವಿಗೆ ಬಿತ್ತು ಸ್ವಾಮೀಜಿ ಆ ಮಾತು, ಅವರೆಲ್ಲ ಎದ್ದು ಬಿಟ್ರು. ಕಿವಿಗೆ ಬೆಳೆಸ್ಕೊಳ್ದೇ ಇರೋರು ಇನ್ನೊಂದು ಸ್ವಲ್ಪ ಒಂದು 1/2 ಗಂಟೆ ಹೆಚ್ಚಿಗೆ ನಿದ್ದೆ ಮಾಡೋಣ, ಬೇಡವಾ? ನಿಮ್ ಕಿವಿಗೆ ಬೀಳೋದು ಬೇಡವಾ? ಇದು ಪುಸ್ತಕ ಓದಿ, ಅವ್ರು ಮಾತಾಡ್ದಂಗೆ ಇರುತ್ತೆ. ಬೇಕಾದಷ್ಟು ಪುಸ್ತಕ ಇದೆ ಹೊರಗಡೆ, ಓದಿ, ಅವರೇ ಮಾತಾಡ್ದಂಗೆ ಇರುತ್ತೆ. ಹೀಗೆ ಒಳಗಡೆಯಿಂದ ನಿಮಗೆ ಒಂದು ಬೆಂಕಿಯ ಜ್ವಾಲಾಮುಖಿ, ಒಳಗಡೆಯಿಂದ ಒಂದು ಬೆಂಕಿಯ ಜ್ವಾಲಾಮುಖಿ, ರಕ್ತ ಬಿಸಿಯಾಗುವುದು, ಇವರು ನನ್ನ ಹೀರೋ.